ಅನೈತಿಕ ಸಂಬಂಧ ಹೊಂದಿದ್ದ ಹಿನ್ನೆಲೆಯಲ್ಲಿ ಅಪ್ಪನ ಕೊಲೆಗೆ ಸುಪಾರಿ ನೀಡಿದ್ದ ಮಗ ಸೇರಿದಂತೆ ಮೂವರನ್ನ ಧಾರವಾಡ ಉಪನಗರ ಪೊಲೀಸರು ಬಂಧಿಸಿದ್ದಾರೆ. 6 ತಿಂಗಳ ಹಿಂದೆ ಶಿಕ್ಷಕ ಗಜೇಂದ್ರ ಪೂಜಾರಿ ಎಂಬುವವರನ್ನ ಕೊಲೆ ಮಾಡಲಾಗಿತ್ತು. ಸ್ವಂತ ಮಗನೇ ಅಪ್ಪನ ಕೊಲೆಗೆ 80,000 ರೂಪಾಯಿ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ರು. ಪ್ರಕರಣವನ್ನ ಭೇದಿಸಿದ ಪೊಲೀಸರು ಮಗ ತಾರಕೇಶ್ವರ ಶಿವರಾಜ ಮಾಕಡೆವಾಲೆ ಮಂಜುನಾಥ ಎಂಬುವವರನ್ನ ಬಂಧಿಸಿದ್ದು, ಮಗಳು ನೀಲಾಂಬಿಕಾ ಪರಾರಿಯಾಗಿದ್ದಾಳೆ. ಹುಬ್ಬಳ್ಳಿನಲ್ಲಿ ಒಬ್ಬ ಲೇಡಿ ಜೊತೆ, ಒಬ್ಬ ವಿಡೋ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡು ಇವರಿಗೆ ಏನೇನು ಬರ್ತದೋ, ಸ್ಯಾಲ್ರಿ ಆಗಲಿ ಏನೇನೇ ಫೈನಾನ್ಷಿಯಲ್ ಬೆನಿಫಿಟ್ಸ್ ಏನು ಬಂದಿದ್ದನ್ನು ಅವಳಿಗೆ ಕೊಡ್ತಾ ಇದ್ದಾನೆ ಅಂಥೇಳಿ. ಈಗ ಫಾದರು ಜೀವಂತ ಇದ್ದರೆ ನಮಗೇನು ಉದ್ಧಾರನೇ ಆಗಲ್ಲ, ನಮ್ಮ ಲೈಫ್ ಹಿಂಗೆ ಆಗಿರ್ತದೆ ಅಂತ ಹೇಳಿಕೊಂಡು ಇವರಿಗೆ ಈಗ ಹೆಂಗಾದರೂ ಇವರು ಜೀವಂತ ಇದ್ದರೂ ಸ್ಯಾಲ್ರಿ ಆಗಲಿ ಏನೇ ಫೈನಾನ್ಷಿಯಲ್ ಬೆನಿಫಿಟ್ಸ್ ಬಂದನು ಅವಳಿಗೆ ಹೋಗ್ತಾ ಇದೆ. ಯಾರಿಗೆ ಇಟ್ಕೊಂಡಿದ್ದನು ಹುಬ್ಬಳ್ಳಿಯಲ್ಲಿ ಅವಳಿಗೆ ಹೋಗೋದ್ರಿಂದ ಈಗ ನಮಗೆ ಏನು ಸಿಗ್ತಾ ಇಲ್ಲ ಅಂಥೇಳಿ ಒಂಥರ ಜುಗುಪ್ಸಗೊಂಡು ಫಾದರ್ ಮೇಲೆ. ಸೊ ಮಕ್ಕಳೇ, ಅವ್ರ ಮಕ್ಕಳೇ, ಇಬ್ಬರು ಗಂಡು ಮಕ್ಕಳು, ಒಬ್ಬ ಹೆಣ್ಮಗಳು. ಸೊ ಒಂದು ಪ್ಲ್ಯಾನ್ ಮಾಡಿದ್ರು, ಸ್ಪಂದನ ಹಾಕಿದಾಗ ಹೆಲ್ಪ್ ಮಾಡಪ್ಪ ಫೈನಾನ್ಸ್.